ಕ್ಲೀನರ್ ಸರ್ ಕೊಟ್ಟಿದ್ದೇನೆ. ಆಯ್ತು, ಇದು ಏನು ಒಂದು ವರದಿ ಬಂದಿದೆ, ಇದು ಕಾನೂನು ಬಾಹಿರ, ಇದು ಕನ್ಸೆಂಟ್ ಆಗಿದೆ. ಈ ತಗೊಂಡಿರೋ ಡಿಸಿಷನ್ ಸರ್ಕಾರ ಬಹಳ ಒಂದು ಇಮ್ಮೆಚೂರ್ ಡಿಸಿಷನ್ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಇದೆಲ್ಲ ಆಯ್ತು, ನಮ್ಮ ಬಹಳ ದೊಡ್ಡ ಒಂದು ಅನ್ಯಾಯ ಆಗಿದೆ. ನಮ್ಮನ್ನ ಜನರಲ್ ಕ್ಯಾಟಗರಿ ಅನ್ನೋ ರೀತಿಯಲ್ಲಿ ಸಾಮಾನ್ಯವಾಗಿ ಅಸ್ಪೃಶ್ಯತೆ ಇಲ್ಲದ ಸಮುದಾಯಗಳು ಅಂತ ಏನೊಂದು ನಿಮಿಸಿದರೆ ನಮ್ಮನ್ನ ಒಂದು ಅಧಿಕೃತವಾದ ಒಂದು ವರದಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಸಬ್ ಕಮಿಟಿ ಇದನ್ನ ಕೊಡುತ್ತೆ ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ತಿಳುವಳಿಕೆ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಅದಲ್ಲದೇ ಈ ಪದಗಳು ಸ್ಪೃಶ್ಯ ಅಸ್ಪೃಶ್ಯ ಅನ್ನೋ ಪದಗಳು ಅಸಂವಿಧಾನಿಕ. ಈ ಪದಗಳ ಬಳಕೆನ ಅಂತ ಒಂದು ಒಂದು ಸಬ್ ಕಮಿಟಿ ಅಂದ್ರೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಬ್ ಕಮಿಟಿಗಳು ಆರ್ ಮಿನಿ ಪಾರ್ಲಿಮೆಂಟ್ಸ್ ಅಂತ ಹೇಳ್ತಾರೆ. ಅಂತ ಒಂದು ಅಧಿಕಾರ ಇರುವಂತಹ ಒಂದು ಸಬ್ ಕಮಿಟಿ ಈ ರೀತಿಯಾದ ಒಂದು ಅವೈಜ್ಞಾನಿಕವಾದ ನಮ್ಮ ಸಂವಿಧಾನದಲ್ಲಿ ಇಲ್ಲದೇ ಇರುವಂತ ಪದಗಳನ್ನು ಉಪಯೋಗಿಸ್ತಾರೆ. ನಮ್ಮ ಜಾತಿಗಳನ್ನ ಯಾವಾಗ ಒಂದು ರೀತಿಯಲ್ಲಿ ಹೊರಗಡೆ ಇಡಬೇಕು ಅನ್ನೋ ಒಂದು ಷಡ್ಯಂತ್ರ ಇಟ್ಕೊಂಡು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಮಟ್ಟಕ್ಕೆ ತಿಳಿದು ಬರ್ತಾ ಇದೆ. ಈಗ ಇದಕ್ಕಾಗಿ ಇನ್ನು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಪೂಜ್ಯ ಸ್ವಾಮೀಜಿಗಳು ನಮ್ಗೆ ಜನವರಿ 10 ಇಲ್ಲಿ ಬೆಂಗಳೂರಲ್ಲಿ ಏನೋ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆಗೆ ಅಷ್ಟು ಸುಲಭವಾಗಿ ಜನ ಸೇರಲಿಲ್ಲ. ನೋಡೋರಿಗೆ ಕಾಣಿಸ್ಬೋದು ಏನಿದೆ ಒಂದು ಕರೆ ಕೊಡ್ತಾರೆ ಜನ ಬಂದ್ರು ಅಂತ. ನಾವಾಗ್ಬೋದು ಈ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳಾಗ್ಬೋದು, ಮತ್ತೆ ಒಂದೊಂದು ಸಮುದಾಯದ ಲೀಡರ್ಸ್ ಗಳಾಗ್ಬೋದು, ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ, ಮತ್ತು ನಮ್ಮ ಅಧ್ಯಕ್ಷರು ಇವತ್ತು ಗೈರಾಜನಿ ರವಿ ಮಾಪಳಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯವನ್ನ ಒಂದು 20 ಮನೆ ಮಠ ಬಿಟ್ಟು ನಾವು ಹಗಲು ರಾತ್ರಿ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆ ತಿರುಗಿದ್ದಕ್ಕೆ ಅಷ್ಟು ಜನ ಸೇರಿದ್ರು ಬೆಂಗಳೂರಲ್ಲಿ. ಅದೇ ಕೆಲಸ ಅದೇ ರೀತಿಯಾದ ಅದಕ್ಕೂ ದೊಡ್ಡ ಮಟ್ಟವಾದ ಒಂದು ಹೋರಾಟವನ್ನು ನಡೆಸಬೇಕು, ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಅಂತ ಸ್ವಾಮೀಜಿಗಳಿಗೆ ನಾನು ದಯವಿಟ್ಟು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ನಮ್ಮ ಜನಕ್ಕೆ ಈ ವಿಚಾರದ ಬಗ್ಗೆ ತಿಳಿಸೋದಷ್ಟೇ ಅಲ್ಲದೆ ನಮ್ಮ ಜನಕ್ಕೆ ನಾವು ಒಂದು ಕರೆ ಕೊಡಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈ ಕೆಟ್ಟ ನಮ್ಮಂತ ಸಮುದಾಯವನ್ನ ಒಡೆದು ಅವರ ಬೇಳೆಕಾಳು ಬೇಯಿಸ್ಕೊಳ್ತಾರೆ ಅಂತ ಕೆಟ್ಟ ಸರ್ಕಾರವನ್ನ ಬೇರೆ ಸಮೇತ ಕಿತ್ತು ಒಗಿಬೇಕು. ಅದು ಯಾವುದೇ ಸರ್ಕಾರ ಆಗಿರಲಿ, ನಿಷ್ಪಕ್ಷವಾಗಿ ನಮ್ಮ ಜನ ಅವರುಗಳು ಯಾವುದೇ ಒಂದು ಪಕ್ಷಕ್ಕೆ ಗುರುತಿಸಿಕೊಂಡಿದ್ರು ಕೂಡ ಈ ರೀತಿ ಯಾವ್ದೇ ಒಂದು ಪಕ್ಷಗಳು ತೀರ್ಮಾನಗಳು ತಗೊಂಡ್ರೆ ನಾವು ಗುಲಾಬಿಯಿಂದ ನಮ್ಮ ಜನಗಳಿಗೋಸ್ಕರ ನಮ್ಮ ಜನಗಳ ಹಿತರಕ್ಷಣೆಗೋಸ್ಕರ ನಾವು ಒಂದು ಡಿಸಿಷನ್ ತಗೊಂಡು ನಮ್ಮ ಈ ಸರ್ಕಾರಗಳನ್ನ ಬೆಳೆಸಿಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಪ್ರವಾಸಕ್ಕೆ ಎಲ್ಲರೂ ಸಿದ್ಧವಾಗೋಣ. ಪ್ರತಿಯೊಂದು ಡಿಸಿ ಆಫೀಸ್ಗಳ ಮುಂದೆ ಒಂದು ಪ್ರತಿಭಟನೆ ನಡೆಸಬೇಕಾಗುತ್ತೆ, ಪ್ರೆಸ್ ಮೀಟ್ಗಳು ಮಾಡಬೇಕಾಗುತ್ತೆ. ಹೋರಾಟ ಒಂದೇ ಮುಂದಿನ ನಡೆ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ.